ನಿಜವಾಗ್ಲೂ ನಾನು ಅವತಾರ ಪುರುಷನ ಟೈಟ್ಲ್ ಕೇಳಿ ಸುನಿಯಣ್ಣ ಯಾವಾಗಲೂ ಬರೀ ತಮಾಷೆ ತರಲೆ ಚೇಷ್ಟೆಗಳು ಯಾವಾಗಲೂ ಇದ್ದೇ ಇರ್ತವೆ. ಈ ಸಿನಿಮಾದಲ್ಲಿ ಅದೇನಾದರೂ ಮಿಸ್ ಆಗುತ್ತಾ ಅನ್ನೋ ಒಂದು ಭಯ ಇತ್ತು. ಬಟ್ ಸಿನಿಮಾ ನೋಡಿದ್ಮೇಲೆ ಹೆಂಗಣ ಬರುತ್ತೆ ಹಿಂಗೆಲ್ಲ ಐಡಿಯಾ ನನಗಂತೂ ಗೊತ್ತಾಗ್ತಾಯಿಲ್ಲ. ಎಂಟರ್ಟೈನ್ಮೆಂಟ್ ಅಂತೂ ಎಲ್ಲೂ ಒಂಚೂರು ಕಡಿಮೆ ಮಾಡಿಲ್ಲ. ಅದ್ರ ಒಟ್ಟಿಗೆ ಕತೆ ತಗೊಂಡೋಗಿರೋ ವಿಧಾನ ಅಣ್ಣ, ಒಂದಕ್ಕೊಂದು ಕ್ಯೂರಿಯಾಸಿಟಿ, ಕ್ಲೈಮ್ಯಾಕ್ಸ್ ಅಂತ ನೋಡಿದಾಗ ನಾನು ಒಂದೇ ಅನ್ಕೊಂಡಿದ್ದೆ ಸಿನಿಮಾ, ಬಟ್ ಪಾರ್ಟ್ ಟು ಇದೆ ಅಂತ ಗೊತ್ತೇ ಇಲ್ಲ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಅಣ್ಣ. ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ, ಭಾಳ ಖುಷಿ ಆಯಿತು. ಮತ್ತು ಶರಣಣ್ಣನ ಆ್ಯಕ್ಟಿಂಗ್ ಆಗಲಿ, ಅಶಿಕ್ ಅವರ ಆ್ಯಕ್ಟಿಂಗ್ ಆಗಲಿ, ಎಸ್ಪೆಷಲಿ ನಮ್ಮ ಶ್ರೀನಗರ ಕಿಟ್ಟಿಯಣ್ಣ ಆ್ಯಕ್ಟ್ ಆಗಲಿ ತುಂಬ ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ, ಭಾಳ ಅದ್ಭುತವಾಗಿದೆ. ನಾನು ಒಂದೇ ಮಾತು ಹೇಳೋದು, ಸಕ್ಕದಾಗಿದೆ, ನನಗೆ ಸೂಪರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಸುನಿಯವ್ರಿಗಾದ್ರೆ ಹೇಳ್ತಾ ಇದ್ದೆ, ಸಿನಿಮಾ ಅದು ಸಕ್ಕದಾಗಿದೆ, ನೀವು ನೋಡಲೇಬೇಕು. ಸಿಕ್ಕಾಪಟ್ಟೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ, ತುಂಬ ಕಾಮಿಡಿ ಇದೆ, ನನ್ನ ಫೇವ್ರೆಟ್ ಜಾನರ್, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಆಮೇಲೆ ಶರಣ್ ಅವರಾಗಲಿ, ಭವ್ಯ ಮೇಡಮ್ ಅವರು, ಆಶಿತಾ, ಮತ್ತು ಶ್ರೀನಗರ್ ಕಿಟ್ಟಿ, ರವಿಶಂಕರ್ ಅವರು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸುನಿ ಸರ್, ಇಟ್ಸ್ ಅಮೇಝಿಂಗ್.